ರಿಪ್ಪನ್ಪೇಟೆಯ ಬಸವಾಪುರ ಗ್ರಾಮದಲ್ಲಿ ಕಾಡಾನೆ ದಾಳಿಯಿಂದ ಮೃತಪಟ್ಟ ರೈತ ತಿಮ್ಮಪ್ಪ ಅವರ ಮನೆಗೆ ಮಾಜಿ ಸಚಿವರಾದ ಹರತಾಳು ಹಾಲಪ್ಪನವರು ಭೇಟಿ ನೀಡಿ ತಿಮ್ಮಪ್ಪನವರ ಪತ್ನಿ ಹಾಗೂ ಪುತ್ರನಿಗೆ ಸಾಂತ್ವನ ಹೇಳಿದರು. ರಿಪ್ಪನ್ಪೇಟೆ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆನೆ ದಾಳಿಗೆ ಒಳಗಾದ ರೈತ ತಿಮ್ಮಪ್ಪ ಅವರ ಕುಟುಂಬಕ್ಕೆ 24 ಗಂಟೆಯೊಳಗೆ 15 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಇಲ್ಲದಿದ್ದರೆ ಸರ್ಕಾರ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಒಂದು ಬಸವಾಪುರದಲ್ಲಿ ಹತ್ರ ಬಸವಾಪುರ ಅಲ್ಲಿ ಕಾಡಾನೆ ತುಳಿತಕ್ಕೊಬ್ಬ ರೈತ ಬಲಿಯಾಗಿದ್ದಾನೆ. ಅದಕ್ಕಾಗಿ ಬರಬೇಕಾಗಿತ್ತು, ಬರೋಕ್ಕಾಗಿಲ್ಲ, ಭಾಳ ದೂರ ಹೋಗ್ಬಿಟ್ಟಿದ್ದೀನಿ, ಬರೋಕ್ಕಾಗಿದ್ದೀನಿ. ಈಗ ಬಂದು ಹೋಗಿ ಅವ್ರು ಮಾತಾಡಿಸಿ ಗೌರವ ಕಿಸಿ ಬಂದಿದ್ದೀನಿ. ಅಧಿಕಾರಿಗಳು ಏನು ಸಣ್ಣ ಸಾಮಾನ್ಯ ಕಾಣ್ತಾ ಇದ್ದೆ. ನಾನು ಸಿ ಸಿ ಎಫ್ಗೂ ಮಾತಾಡಿದೆ. ನಿವೃತ್ತ ನಮ್ಮ ಹಿತೈಷಿ ರೈತ ಪರ ರೈತ ಶ್ರೀ ಐ ಎಫ್ ಎಸ್ ಆಫೀಸರ್ಗೂ ಮಾತಾಡಿದೆ ಮತ್ತು ಡಿ ಸಿಗೂ ಮಾತಾಡಿದೆ. ಕೂಡಲೇ ಅವರು 15 ಲಕ್ಷ ರೂಪಾಯಿಗಳನ್ನು 24 ತಾಸು ಕೊಡಬೇಕು ಅಂತಿದ್ದರು. ಅದಕ್ಕೆ ಇಲ್ಲ, ಕಾಡಿಗೆ ಹೋಗಿದ್ನು, ನಾಡಿಗೆ ಹೋಗಿದ್ನು ಅಂತ. ಕಾಡಾಗಿರ್ಲಿಲ್ಲ, ನಾಡಾಗಿರ್ಲಿ, ಕಾಡನೇ ಸಾಯಿಸಿದೆ. ಇವರು ಕೇರಳದಾಗ ಯಾರನ್ನೋ ಹೋಗಿ ನಮ್ಮನೇ ಸಾಯಿಸ್ತು ಅಂತೇಳಿ ಎಷ್ಟು ಮುಂದೆ ಹೌದು ಅಲ್ಲೋ ಅದು ಬೇರೆ ವಿಷಯ. ಇವರು ಸತ್ಯ ಸುಳ್ಳಂತ ಹೇಳಲ್ಲ, ಸತ್ಯ ಹೇಳಿ ವಯನಾಡಿನಲ್ಲಿ ಆನೆ ಸಾಯಿಸ್ತು ಅಂತೇಳಿ ಅಲ್ಲಿಗೆ ಅವರು ರಾತ್ರೋರಾತ್ರಿ ದುಡ್ಡು ಕೊಟ್ಟಿದ್ದಾರೆ. ನಮ್ಮ ರೈತರು ಕೊಡಬೇಕು ಅಂದರೆ ನಮ್ಮ ರಾಜ್ಯದ ಹಣ, ನಮ್ಮ ರೈತ, ನಮ್ಮ ಕಾರ್ಮಿ ಬಡ ಕೂಲಿ ಕಾರ್ಮಿ ರೈತ ಕಾರ್ಮಿಕನ ಹೋದ ಸ್ವಲ್ಪ ಜಮೀನಿದೆ ಅರ್ಧ ಎಕರೆ ಇದೆ. ಅದಕ್ಕೆ ದರ್ಪಿ ಬರಕ್ಕೆ ಹೋಗಿದ್ದಾನೆ, ದರ್ಪ ಬರಕ್ಕೆ ಹೋಗಿದ್ದೆ ತಪ್ಪು ಅಲ್ಲ ಸರ್ ಹೇಳಿದ್ದಾರೆ. ಅವ್ರು ತಮ್ಮ ತೋಟಕ್ಕೆ ಹಂಚಿಗೆ ಇವರು ಬರೋದು ಸಹಜವಾಗಿ ಹೋಗ್ತಾರೆ ಬರ್ತಾರೆ. ಹಾಗಾಗಿ ಕೂಡಲೇ ಕೊಡಬೇಕು. ಇದು ನಾವು ಹೋರಾಟ ಮಾಡ್ತೇವೆ. ನಮಗೇನು ಹೋರಾಟ ಅರಣ್ಯ ಇಲಾಖೆ ವಿರುದ್ಧ ಅಲ್ಲ, ಜೀವಮಾನದಲ್ಲಿ ನಾವು ಮಾಡಿದ್ದೆ ಅರಣ್ಯ ಇಲಾಖೆ ವಿರುದ್ಧ ಹೋರಾಟ. ಅದಕ್ಕೆ ಮೊಸರೂರು ಹೋರಾಟ ನಮ್ಮ ಕಣ್ಮುಂದೆ ಇದೆ. ಈಗ ಸದ್ಯ ಕೊಡಿಸಿದ್ವಿ, ಇದು ಇಮ್ಮಿಡಿಯೇಟ್ ನಾಳೆ ಸಂಜೆ ಇಷ್ಟೊತ್ತೊಳಗೆ ಅವರು ನಾವು ಘಟನೆ ನಾಳೆ 24 ತಾಸೊಳಗೆ ಕೊಡಬೇಕು. ಬೇಡ, ನಾಳೆ 5 ಗಂಟೆ ಕೊಡದೆ ಹೋದರೆ ನಾವು ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ ಮತ್ತು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ. ಹಣವನ್ನು ಕೊಡಬೇಕು 15 ಲಕ್ಷ ಇಮ್ಮಿಡಿಯೇಟ್. ಆಮೇಲೆ ಅದಕ್ಕೆ ಅದರದ್ದೇ ಆದ ರೀತಿ ರಿವಾಜ್ಗಳಿದ್ದಾವೆ, ಅದನ್ನು ಕೊಡಬೇಕು. ಅವರು ರೈತ ಏನೋ ಸಾಯ್ಬೇಕು ಅಂತ ಹೋಗಿದ್ದಲ್ಲ, ಮತ್ತೆ ಮರ ಕಡಿಯೋಕ್ಕೆ ಹೋಗಿದ್ದಲ್ಲ, ಮತ್ತೇನೋ ಗುದ್ಲಿ ಪಿಗಾಸಿ ತೊಗೊಂಡು ಹೋಗಿದ್ದಲ್ಲ, ಹಾಗೆ ಗರಗಸ ಕೊಡ್ಲಿ ಕತ್ತಿ ತೊಗೊಂಡು ಹೋಗಿಲ್ಲ. ಅವನು ದರ್ಕಲ್ ತರಕ್ಕೆ ಹೋಗಿದ್ದಾನೆ ಅಷ್ಟೇ ನಡೆದಿರೋದು. ಅದೇ ಅವ್ನ ತೋಟದ ಪಕ್ಕಕ್ಕೆ, ಅವ್ನ ಗದ್ದೆ ಪಕ್ಕಕ್ಕೆ, ರೈತರ ಪಕ್ಕಕ್ಕೆ. ಹಾಗಾಗಿ ಕೂಡಲೇ ಹಣ ಒದಗಿಸ್ಬೇಕು. ಇಲ್ಲಿದ್ದರೆ ನಾವು ಇದನ್ನು ನಾಳೆ ಹೋರಾಟ ಕೈಗೆತ್ಕೊಳ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇವೆ.